ಮನಂ 24 ಸೇರಿ ಹಲವು ಸೂಪರ್ ಹಿಟ್ ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದ ವಿಕ್ರಮ್ ಕುಮಾರ್ ಈ ಚಿತ್ರವನ್ನ ನಿರ್ದೇಶನ ಮಾಡಲಿದ್ದು, ಸಿನಿಮಾದಲ್ಲಿ ಬಹಳ ಮಹತ್ವದ ಪಾತ್ರಕ್ಕಾಗಿ ಪ್ರಾಣ್ಯಾಳನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ತೆಲುಗಿನ ಗ್ಯಾಂಗ್ ರೀಡರ್ ಚಿತ್ರಕ್ಕೆ ಆಡಿಷನ್ ಇಲ್ಲದೆ ಸೆಲೆಕ್ಟ್ ಆಗಿರುವ ಪ್ರತಿಭಾವಂತ ಬಾಲನಟಿ ಈ ಚಿತ್ರದಲ್ಲಿ ಬೇರೆ ಬೇರೆ ವಯಸ್ಸಿನ ಐವರು ಹೆಣ್ಮಕ್ಕಳು ಮುಖ್ಯ ಪಾತ್ರಗಳಲ್ಲಿ ನಟಿಸಿದ್ದು, ನಟಿಯರಾದ ಲಕ್ಷ್ಮಿ, ಶರಣ್ಯ ಸೇರಿ ತೆಲುಗಿನ ಜನಪ್ರಿಯ ನಟಿಯರ ಜೊತೆಗೆ ಪ್ರಾಣ್ಯ ಕೂಡ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾಳೆ. ನಾನು ನಾಟಕಗಳಲ್ಲಿ ನಟಿಸುವಾಗ ಅವಳು ನೋಡಿ ಕಲಿತಳು. ನಾನು ಯಾರು ಏನು ಹೇಳಿಕೊಡದಿದ್ದರೂ ಅವಳೇ ಎಲ್ಲರನ್ನ ಇಮಿಟೇಟ್ ಮಾಡುತ್ತಿದ್ದಳು. ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿದೆ, ಓದೋದ್ರಲ್ಲೂ ಮುಂದಿದ್ದಾಳೆ. ಶೂಟಿಂಗ್ ಇರುವಾಗ್ಲೂ ತನ್ನ ಪಾಠ ಓದಿಕೊಳ್ತಾಳೆ, ಈಗ ತೆಲುಗನ್ನ ಅರ್ಥ ಮಾಡಿಕೊಳ್ತಾ ಇದ್ದಾಳೆ. ಕ್ಲೈಮ್ಯಾಕ್ಸ್ ದೃಶ್ಯದಲ್ಲಿ ಅವಳೇ ತೆಲುಗಿನಲ್ಲಿ ಡಬ್ ಮಾಡ್ತಿದ್ದಾಳೆ ಎಂದು ಪ್ರಾಣ್ಯ ತಾಯಿ ಸುಕನ್ಯಾ ತಿಳಿಸಿದ್ದಾರೆ. ಸಾಯಿ ಕೃಷ್ಣ ನಿರ್ದೇಶನದಲ್ಲಿ ಪ್ರಾಣ್ಯ ನಟಿಸಿರುವ ಶಾರ್ಟ್ ಫಿಲ್ಮ್ ಮುದ್ದು ಮುದ್ದಾಗಿ ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಾಶಸ್ತಿಗಳನ್ನ ಗಳಿಸಿದ್ದು, ನಟನೆಗಾಗಿ ಪ್ರಾಣ್ಯ ಕೂಡ ಕಲಬುರಗಿ ಇಂಟರ್ನ್ಯಾಷನಲ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಬೆಸ್ಟ್ ಚೈಲ್ಡ್ ಆಕ್ಟ್ರೆಸ್ ಪ್ರಶಸ್ತಿ ಗಳಿಸಿದ್ದಾಳೆ. ಇದುವೇ ಅವಳನ್ನ ಟಾಲಿವುಡ್ಗೆ ಕರೆದೊಯ್ದಿದೆ. ಜೊತೆಗೆ ವಿರಾಟ್ ಪರ್ವ ಹಾಗೂ ರಣಂ ಚಿತ್ರಗಳಲ್ಲೂ ನಟಿಸುತ್ತಿದ್ದಾಳೆ. ಕನ್ನಡದಲ್ಲಿ ರಕ್ಷಿತ್ ಶೆಟ್ಟಿ ನಟನೆಯ ಚಾರ್ಲಿ 777 ಚಿತ್ರದಲ್ಲಿ ನಟಿಸಿರುವ ಪ್ರಾಣ್ಯ ರಕ್ಷಿತ್ ಬಾಲ್ಯದ ಸ್ಟೋರಿಯಲ್ಲಿ ಅವರ ತಂಗಿಯಾಗಿ ಕಾಣಿಸಿಕೊಂಡಿದ್ದಾಳೆ. ಸಂಚಾರಿ ವಿಜಯ್ ಮಯೂರಿ ಜೋಡಿಯಾಗಿ ನಟಿಸುತ್ತಿರುವ ಆಟ ಕುಂಟು ಲೆಕ್ಕಕ್ಕಿಲ್ಲ ಚಿತ್ರದಲ್ಲಿ ಅವರ ಜೊತೆ ಕೂಡ ಕಾಣಿಸಿಕೊಂಡಿದ್ದಾಳೆ. If you like this video, ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.